ಧಾರವಾಡದ ನೆಲದ ಗುಣವೇನು ಋಣವೇನು ಕವಿಗಾಳಿ ಸವಿಗಾಳಿ ತೀಡುತ್ತಿರುವುದು. ಧಾರವಾಡದ ತಾಯಿ ಮಡಿಲಲ್ಲಿ ಮೊರೆಯಿಟ್ಟು ದತ್ತವಾಣಿಗೆ ಎದೆಯು ಕೋರುತ್ತಿರುವುದು. ಧಾರವಾಡದ ಮಡಿಲು ಕನ್ನಡ ಕಾವ್ಯ ಪ್ರಪಂಚಕ್ಕೆ ಹಲವು ಕೂಸುಗಳನ್ನು ಕೊಡುಗೆಯಾಗಿ ನೀಡಿವೆ. ಅವುಗಳಲ್ಲಿ ನಮ್ಮ ನಿಮ್ಮೆಲ್ಲರ ಮೆಚ್ಚಿನವರಾಗಿ ಸರಳ ನಿಗರ್ವಿ ಭಾವಜೀವಿ ಸ್ನೇಹಜೀವಿಯಾಗಿ ಪ್ರೀತಿ ಅಂತಃಕರಣಗಳಿಂದ ಮಾನವೀಯ ಸಂಬಂಧಗಳನ್ನು ಹೊಳೆಯಾಗಿ ಹರಿಸಿದವರಲ್ಲಿ ಚನ್ನವೀರ ಕಣವಿಯವರು ಶ್ರೇಷ್ಠರಾಗಿ ನಿಲ್ಲುತ್ತಾರೆ. ಪ್ರಗತಿಶೀಲ ನವ್ಯ ನವ್ಯೋತ್ತರ ಕನ್ನಡ ಕಾವ್ಯ ಪರಂಪರೆಯಲ್ಲಿ ಕಣವಿ ಕಾವ್ಯ ಜೀವಧ್ವನಿಯಾಗಿ ಪ್ರಕಟವಾಗುತ್ತಾ ಬಂದಿದೆ. ಬತ್ತಲಾರದ ಗಂಗೆಯಂತೆ ಕಾವ್ಯವನ್ನು ನಿರಂತರವಾಗಿ ನೀಡುತ್ತಿರುವ ಕಣವಿಯವರ ಸೃಜನಶೀಲತೆ ಅಗಾಧವಾದದ್ದು. ಹೆಸರಾಯಿತು ಕರ್ನಾಟಕ, ಉಸಿರಾಗದಿ ಕನ್ನಡ, ಹಸಿಗೋಡೆಯ ಹರಳಿನಂತೆ ಹುಸಿಹೋಗದ ಕನ್ನಡ, ಹೊಸದ ಹಾಗೆ ಹುರಿಗೊಳ್ಳುವ ಗುರಿತಾಗುವ ಕನ್ನಡ, ಕುರಿತೋದದ ಪರಿಣತ ಮತಿ ಅರಿತವರಿಗೆ ಬಂಗೋಡ. ಚನ್ನವೀರ ಕಣವಿಯವರು ಜೂನ್ 28, 1928 ಧಾರವಾಡ ಜಿಲ್ಲೆಯ ಒಂದು ವರ್ಗದ ಕನ್ನಡಿಗರಿಂದ ಪ್ರೇಮ ಕವಿಯೆಂದೇ ಗುರುತಿಸಿಕೊಂಡಿರುವ ಚನ್ನವೀರ ಕಣವಿಯವರು ನಮ್ಮ ಪ್ರಮುಖ ಕವಿಗಳಲ್ಲಿ ಒಬ್ಬರಾಗಿದ್ದಾರೆ. ನಮ್ಮ ಅತ್ಯಂತ ಹೆಮ್ಮೆಯ ಕವಿಗಳಲ್ಲಿ ಕೂಡ ಒಬ್ಬರು ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಕಳೆದ ಅರ್ಧ ಶತಮಾನದಿಂದ ಅವರು ಕನ್ನಡದಲ್ಲಿ ಕಾವ್ಯವನ್ನು ರಚಿಸ್ತಿದ್ದಾರೆ. ಆರಂಭದಲ್ಲಿ ಅವರು ಮತ್ತು ಪ್ರೊಫೆಸರ್ ಶಿವರುದ್ರಪ್ಪ ಅವರು ಕನ್ನಡದ ನವೋದಯ ಕವಿಗಳಿಂದ ಪ್ರಭಾವಿತರಾದರು. ಅದರಲ್ಲೂ ಕೂಡ ಕುವೆಂಪು ಅವರು ಮತ್ತು ಬೇಂದ್ರೆಯವರ ಪ್ರಭಾವಕ್ಕೆ ಒಳಗಾದರು. ಸ್ವಾತಂತ್ರ್ಯೋತ್ತರ ಭಾರತದ ಒಂದು ಸುಡುವಾಸ್ತವವನ್ನು ಕುರಿತು ಹಲವಾರು ರೀತಿಯಲ್ಲಿ ಚಿತ್ರಿಸಿದ್ದಾರೆ. ಈ ಕಣವಿಯವರ ಒಂದು ಜೀವನ ಪ್ರೇಮ ನಿಜವಾಗಲೂ ಕೂಡ ದೊಡ್ಡದು. ಯಾವುದೇ ಅತಿರೇಕಗಳಿಲ್ಲದೆ ಕನ್ನಡ ನಾಡನ್ನು ಭಾರತವನ್ನು ನಾವು ಕಟ್ಟುವ ದಿಶೆಯಲ್ಲಿ ನಮ್ಮೆಲ್ಲರ ಸಂವೇದನಾಶೀಲರ ಮತ್ತು ವಿದ್ಯಾವಂತರ ಕರ್ತವ್ಯ ಏನು ಅನ್ನೋದನ್ನು ಆಳವಾಗಿ ಚಿಂತನೆ ಮಾಡಿದಂಥವರು. ಕನ್ನಡ ಸಾಹಿತ್ಯದ ಒಂದು ಪರಂಪರೆ ಮತ್ತು ಸತ್ವ ಇತ್ಯಾದಿಗಳನ್ನು ಆಳವಾಗಿ ಅರಿತವರು. ಭಾರತೀಯ ಸಾಹಿತ್ಯ ಮತ್ತು ಪಾಶ್ಚಾತ್ಯ ಸಾಹಿತ್ಯವನ್ನು ಕೂಡ ಅಧ್ಯಯನ ಮಾಡಿದವರು. ಈ ಹಿನ್ನೆಲೆಯಲ್ಲಿ ಕಳೆದ 5 ದಶಕಗಳಿಂದ ಬರ್ತಾ ಇರತಕ್ಕಂಥ ಅವರ ಕಾವ್ಯ ಕನ್ನಡಿಗರ ಒಂದು ಹೆಮ್ಮೆಯ ಕಾವ್ಯವಾಗಿದೆ. ಕನ್ನಡಿಗರು ಹೇಗೆ ಸ್ವಾಭಿಮಾನದಿಂದ ಒಂದು ಸಮೃದ್ಧ ಬದುಕನ್ನು ನಾವು ಬಾಳಬೇಕು ಅಂತಕ್ಕಂಥ ವಿಚಾರದಲ್ಲಿ ಕಣವಿಯವರಿಗೆ ಒಂದು ಖಚಿತವಾದ ನಿಲುವುಗಳಿವೆ. ಯಾವುದೇ ಅತಿರೇಕಗಳಿಲ್ಲ, ತುಂಬ ತಾಳ್ಮೆಯಿಂದ ಮತ್ತು ಆಳವಾದ ಒಂದು ಜೀವನ ಪ್ರೀತಿಯಿಂದ ಕಾವ್ಯವನ್ನು ರಚಿಸಿದ್ದಾರೆ. ನಮ್ಮ ಯುವ ಕವಿಗಳಿಗೂ ಕೂಡ ಅನೇಕ ವಿಚಾರಗಳಲ್ಲಿ ಅವರು ಆದರ್ಶಪ್ರಾಯರಾಗಿದ್ದಾರೆ. ಉಳಿದ ಭಾರತೀಯ ಭಾಷೆಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಈ ಜಾತ್ಯತೀತವಾದ ಗುಣ, ಮಾನವೀಯವಾದ ಒಂದು ಗುಣ, ಒಂದು ಸಾಮಾಜಿಕ ನ್ಯಾಯದ ಸಂಬಂಧದ ಒಂದು ಕಳಕಳಿ ನಮ್ಮ ವಚನಕಾರರಿಂದ ಆರಂಭಗೊಂಡು ಕುವೆಂಪು ಅವರ ತನಕ ಇದೆ. ಮತ್ತು ಹೊಸ ಕಾಲದಲ್ಲಿ 20ನೇ ಶತಮಾನದಲ್ಲಿ ಅದು ಇನ್ನಷ್ಟು ಗಟ್ಟಿಯಾಗಿ ನಮ್ಮ ಸಮಾಜದಲ್ಲಿ ಬೇರೂರಬೇಕು ಅಂತಕ್ಕಂಥ ಒಂದು ಚಿಂತನೆ ಅವರಲ್ಲಿದೆ. ಈ ಎಲ್ಲ ಅಂಶಗಳು ಅವರ ಕಾವ್ಯದಲ್ಲಿ ಕ್ರೋಢೀಕೃತವಾಗಿ ಮತ್ತು ಪರಿಣಾಮಕಾರಿಯಾಗಿ ಬಂದಿದೆ ಅಂತ ನಾನು ನಂಬಿದ್ದೇನೆ. ಗದಗ ತಾಲೂಕಿನ ಹೊಂಬಳದಲ್ಲಿ ಜನಿಸಿದರು. ಧಾರವಾಡದಲ್ಲಿರುವ ಮುರುಘಾ ಮಠದಲ್ಲಿದ್ದುಕೊಂಡು ತಮ್ಮ ವಿದ್ಯಾಭ್ಯಾಸ ಮುಂದುವರಿಸಿದವರು ಕಣವಿಯವರು. ಮಠದ ಅಂದಿನ ಶ್ರೀಗಳಾದ ಪೂಜ್ಯ ಮೃತ್ಯುಂಜಯ ಸ್ವಾಮಿಗಳವರ ಕೃಪಾಶೀರ್ವಾದದಿಂದ ಬೆಳೆದವರು ಇವರು. ಆರ್ಎಲ್ಎಸ್ ಹೈಸ್ಕೂಲಿನಲ್ಲಿಯೂ ಚನ್ನವೀರ ಕಣವಿಯವರ ಪ್ರತಿಭೆಗೆ ಚಾಲನೆ ದೊರೆಯುವ ವಾತಾವರಣವಿತ್ತು. ಅಲ್ಲಿ ಮುಖ್ಯಾಧ್ಯಾಪಕರಾಗಿದ್ದ ವೀರು ಕೊಪ್ಪಳ ಅವರು ಕಣವಿಯವರ ಬರವಣಿಗೆಗೆ ಉತ್ತೇಜನ ನೀಡಿದರು.
ಕಣವಿಯವರು ಎಂಥ ಸ್ನೇಹಜೀವಿ ಮತ್ತು ಭಾವಜೀವಿ ಎಂಬುದನ್ನು ಕಣವಿಯವರ ಧರ್ಮಪತ್ನಿ ಶ್ರೀಮತಿ ಶಾಂತಾದೇವಿ ಅವರ ಮಾತುಗಳಲ್ಲಿ ಕೇಳುವುದೇ ಒಂದು ರೀತಿಯ ಆನಂದ. ಕಣವಿಯವರ ತಂದೆ ಸಕ್ಕರಪ್ಪ ಮಾಸ್ತರ್ ಅವರು ಶಿರುಂಜದಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿದ್ದುದೇ ಅದಕ್ಕೆ ಕಾರಣ. ಶಿರುಂಜದಲ್ಲಿ ಕಣವಿಯವರು ಆರಿ ಬೆಳೆದ ಮನೆ ಇಂದಿಗೂ ಅವರ ಬಾಲ್ಯದ ತುಂಟಾಟದ ಸಾಕ್ಷಿಯಾಗಿ ನಿಂತಿದೆ. ಶಾಲೆ ಇಲ್ಲದ ಸಮಯದಲ್ಲಿ ಕಣವಿಯವರು ಮನೆಯಲ್ಲಿರುತ್ತಿದ್ದುದೇ ಅಪರೂಪ. ಮದುವೆಯಾದಾಗ ಹೆಂಗಿದ್ರೆ ಅದರೊಳಗೆ ಏನು ಬದಲಾವಣೆ ಇಲ್ಲ, ಸ್ವಭಾವ ಮಾತು ಕೃತಿ ಎಲ್ಲಾನೂ ಒಂದೇ ಥರ. ಅಷ್ಟು ಸಣ್ಣ ಮಕ್ಕಳಿಗಿಂತ ಮಕ್ಕಳು ಹಾಗೇ ಇರ್ತಾರೆ. ಎಲ್ಲರಿಗಿಂತ ಸಣ್ಣ ಮಗಳು ಏನೇ ಸೃಷ್ಟಿ, ಮೊಮ್ಮಗಳು ಸೃಷ್ಟಿ ಇದ್ದಾಳೆ. ಆಕೆ ಹೇಳಿದ್ರು ಹಂಗಲ್ಲ ಅಜ್ಜ ಹಿಂಗಂದ್ರೆ ಹೂಣ ಅಂತಾರೆ ಆಕೆಗೂ. ಸಾಹಿತ್ಯ ಕೃತಿಗಳಕ್ಕಿಂತಲೂ ಈಗ ಪಂಚನ ಆದಮೇಲೆ 20 ವರ್ಷದೊಳಗೆ ಓಡಾಟ ಜಾಸ್ತಿ ಆಗಿದೆ, ಜನರ ಸಂಪರ್ಕ ಜಾಸ್ತಿ ಆಗಿದೆ ಅವ್ರದ್ದು. ಅದಕ್ಕೆ ಒಂದು ಸ್ವಲ್ಪ ಮನಿ ಮತ್ತೆ ನನ್ನ ಮರ್ತಾರೆ ಅಂತ ಸ್ವಲ್ಪ ಅನಿಸ್ತದೆ ಈಗ. ಮತ್ತೆ ಯಾವುದು ಪ್ರಶಸ್ತಿಯಲ್ಲಿ ಗೌರವ ಅದು ಇದು ಅವರು ಬೇಡಿ ಬಗ್ಸಿದ್ದು ಅಲ್ಲ, ಯಾವುದು ಅಲ್ಲ, ತಾನಾಗಿ ಬಂದದ್ದೆ ಎಲ್ಲಾನು. ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಏನ್ರಿ, ಪಂಪ ಪ್ರಶಸ್ತಿ ಏನ್ರಿ, ಯಾವುದು ಇದ್ರು ಅಷ್ಟೇ ಆಗಿಬಿಟ್ಟು. ಅಷ್ಟೇ ಅಲ್ಲದೆ ಶಾಂತಾದೇವಿಯವರು ನಿಜ, ಶಾಂತಾದೇವಿಯವರ ಮಾತು ಅಂತರಂಗದ ಮಾತು. ಪತಿ ಪತ್ನಿಯರ ಸಂಬಂಧವು ಅವಿನಾನುಭಾವ. ಈ ಇಡೀ ವಯಸ್ಸಿನಲ್ಲೂ ಇವರಿಬ್ಬರು ಹರಿಯದ ದಂಪತಿಗಳಂತೆ ಮುಕ್ತವಾಗಿ ಚರ್ಚಿಸುವುದು, ವಿಚಾರ ವಿನಿಮಯ ಮಾಡುವುದು, ವಿಷಯಗಳ ವಿಮರ್ಶೆ ಮಾಡುವುದು ನಡೆದೇ ಇದೆ. ಅಷ್ಟೇ ಅಲ್ಲ, ಶಾಂತಾದೇವಿಯವರು ಕಣವಿಯವರನ್ನು ಮೆಚ್ಚಿದ್ದು ಅವರ ಕಾವ್ಯಗಳ ಮೂಲಕ. ಎಸ್ ವಿ ಗಿಡ್ನವರ್ ಅವರ ಮೂರನೇ ಮಗಳಾದ ಶಾಂತಾದೇವಿಯವರು ಕಣವಿಯವರ ಕಾವ್ಯಾಕ್ಷಿಯ ಕವಿತೆಗಳನ್ನು ಸುಶ್ರಾವ್ಯವಾಗಿ ಹಾಡುತ್ತಿದ್ದರು. ಆಗಿನಿಂದಲೇ ಅವರಿಗೆ ಪುಸ್ತಕದ ಗೀಳು ಹತ್ತಿ ಪುಸ್ತಕಗಳನ್ನು ಓದಿ ಸುಖ ಪಡೆಯುವ ಹವ್ಯಾಸ ಬೆಳೆದುದು. ಅವರು ಪುಸ್ತಕ ಪ್ರೇಮಿ ಅನ್ನೋದು ಅವರ ಮನೆಯಲ್ಲಿ ವಿಶಾಲವಾಗಿ ಜೋಡಿಸಿರುವ ಪುಸ್ತಕ ಭಂಡಾರವೇ ಸಾಕ್ಷಿ. ಅದರ ಪಕ್ಕದಲ್ಲಿರುವ ಒಡ್ಡರ ಓಣಿಗಳಲ್ಲೆಲ್ಲ ಓಡಾಡುತ್ತಿದ್ದ ಕಣವಿ ಮತ್ತವರ ಪಟಾಲಂ ಬಂಡಿ ಬಸವೇಶ್ವರನ ಗುಡಿಯ ಕಟ್ಟೆಯ ಮೇಲೆ ತಮ್ಮ ಹೆಚ್ಚಿನ ಸಮಯ ಕಳೆಯುತ್ತಿದ್ದರು. ಆಟವಾಡಿ ಸುಸ್ತಾದಾಗ ಹರಿಜನ ಕೇರಿಯಲ್ಲಿರುವ ಗುಡಿಯ ಕಟ್ಟೆಯಲ್ಲಿ ವಿಶ್ರಾಂತಿ ಮತ್ತು ಅಲ್ಲಿ ಪಕ್ಕದಲ್ಲಿರುವ ಬಾವಿಯಲ್ಲಿ ಗೆಳೆಯರೊಂದಿಗೆ ಮೈ ದಣಿಯುವಂತೆ ಈಜುತ್ತಿದ್ದರೆಂಬುದನ್ನು ಅವರ ಬಾಲ್ಯದ ಒಡನಾಡಿ ದ್ಯಾಮಣ್ಣ ಕಬ್ಬಿಮನಿ ಸ್ವಾರಸ್ಯಕರವಾಗಿ ವಿವರಿಸಿದ್ದಾರೆ. ಶಾಲೆ ಕಲ್ತು ಶಾಲೆ ಬಿಟ್ಟು ಊಟ ಗೀಟ ಮಾಡಿ ಬಗರಿ ಆಡೋದು, ಮುಂದಾಡೋದು, ಮತ್ತೆ ಹೋಗಿ ಬರೋದು. ಅಡ್ಡಾಗ ಶಾಲೆಯ ಪುಸ್ತಕ ಕಪಾಟಿನ ಇದ್ದ ಗಳಗನಾಥರ ಮಾಧವ ಕರುಣಾ ವಿಲಾಸ ಕಾದಂಬರಿ ಕಣವಿಯವರ ಕೈಗೆ ಸಿಕ್ಕು ಅದನ್ನು ಒಂದೇ ಗುಕ್ಕಿನಲ್ಲಿ ಓದಿ ಮುಗಿಸಿದಾಗ ಸಿಕ್ಕ ಆನಂದ ಅವರಿಂದ ಎಂದೆಂದಿಗೂ ಮರೆಯಲಾಗದಂತಹುದು. ಗದಗದಲ್ಲಿ ಕನ್ನಡದ ಪ್ರಸಿದ್ಧ ಕತೆಗಾರ್ತಿಯರಲ್ಲಿ ಒಬ್ಬರು ಚನ್ನವೀರ ಕಣವಿಯವರ ಕವಿತೆಗಳನ್ನು ಕಣವಿಯವರು ತಮ್ಮ ಕಾವ್ಯವನ್ನು ಬರೆಯಲಿಕ್ಕೆ ಆರಂಭ ಮಾಡಿದ ದಿನಗಳಲ್ಲಿ
ಅವರ ಕಾವ್ಯದ ಮೇಲೆ ಇದ್ದಂಥ ಎರಡು ಮುಖ್ಯ ಪ್ರಭಾವಗಳು ಅಂತಂದ್ರೆ, ಒಂದು ಕುವೆಂಪು ಅವ್ರದ್ದು, ಇನ್ನೊಂದು ಬೇಂದ್ರೆಯವರು. ಬಹಳ ಸೌಮ್ಯ ಸ್ವಭಾವದ ವ್ಯಕ್ತಿತ್ವ, ಸೃಜನಶೀಲವಾದಂತಹ ಮನಸ್ಸು, ಅದಕ್ಕೆ ಒಂದು ಸೃಜನಶೀಲತೆಯ ರೂಪ ಯಾವಾಗ್ಲೂ ಇರ್ತಾ ಇದೆ. ಅವ್ರು ಏನು ಮಾತಾಡಿದ್ರು ಅಥವಾ ಯಾವುದೇ ಒಂದು ವಿಚಾರವನ್ನು ಮಂಡಿಸಿದ್ರು ಅಥವಾ ಏನಾದರೂ ಒಂದು ಚರ್ಚೆಯಲ್ಲಿ ಭಾಗವಹಿಸುವಾಗ ಇಂಥದ್ದೊಂದು ಸೌಜನ್ಯ ಅದೆಲ್ಲ ಇರ್ತಾ ಇತ್ತು. ಅದು ನನಗೆ ಬಹಳ ಇಷ್ಟವಾದಂತಹ ಗುಣಗಳು. ನಾನು ಒಂಚೂರು ವಿಮರ್ಶೆಯಲ್ಲಿ ಅಲ್ಲಿ ಇಲ್ಲಿ ಕಟುವಾಗಿ ಇದ್ದಿರಬಹುದಾದ್ರೂ ನಾನು ಕಣಿವೆಯವರಂಥವರ ಸೌಮ್ಯ ಸ್ವಭಾವ ಅದು ನನಗೆ ಹೆಚ್ಚು ಇಷ್ಟವಾಗಿರ್ತದೆ. ಅದರಿಂದ ನಾನು ಕವಿತೆಗಳನ್ನು ಬರೆಯುವಾಗ ಆಮೇಲೆ ಕೂಡ ಸಾಕಷ್ಟು ಕಲಿತೀನಿ ಅಂತ ಹೇಳಿ ನಾನು ಪ್ರಾಮಾಣಿಕವಾಗಿ ಒಪ್ಕೊಳ್ಬೇಕು. ಬಾಮಲ್ಲಿಗೆ ಬಾಮೆಲ್ಲಗೆ ನನ್ನೆದೆ ಮೆಲ್ಲುವಾಸಿಗೆ ಇಳೆಗಿಳಿದಿದೆ ಬೆಳುದಿಂಗಳು ನಮ್ಮಲುಮೆಯ ಕರೆಗೆ ನಮ್ಮಲುಮೆಯ ಕರೆಗೆ. ಅಂಥ ಮೇರು ಮಟ್ಟದ ಕವಿ ಕಣವಿ ಇಂದಿಗೂ ತಮ್ಮ ಬೋರಿಕೆಯ ವೃಂದಿ ಬಗ್ಗೆ ಬರಹಗಾರ ಚಿಂತಕ ಗಿರಡ್ಡಿ ಗೋವಿಂದ ರಾಜ್ರವರು ಹೀಗೆ ವಿವರಿಸುತ್ತಾರೆ. ಸಾಹಿತ್ಯದ ಬಗ್ಗೆ ಅಪಾರ ತಿಳುವಳಿಕೆ ಅವರದು. ಕನ್ನಡದ ಬಗ್ಗೆ ಮಾತಾಡುವಾಗ ಅವರದು ಸ್ಪಷ್ಟ ನೇರ ನಿರರ್ಗಳ ಮಾತುಗಾರಿಕೆ. ಇಂಥ ಮಹಾನ್ ಕವಿ ಸಾಹಿತ್ಯದ ಬಗ್ಗೆ ಚರ್ಚಿಸುವುದನ್ನು ಕೇಳುವುದೇ ಒಂದು ರೀತಿಯ ಆನಂದ. ಕಣವಿಯವರು ಯಾವಾಗಲೂ ಹಾಗೆ, ಅವರ ಮಾತುಗಳು ಸಿರುಕಿಯಿಂದ ಹೊರಬರುವ ಗುಂಡಿನಂತೆ. ಏಳು ಮುತ್ತಿನ ಚಂಡೆ, ಏಳು ಮಲ್ಲಿಗೆ ದಂಡೆ, ಏಳು ಬಣ್ಣದ ಬಿಲ್ಲೆ ಮಾತಾಡ. ಏಳೆನ್ನು ಮನದಲ್ಲಿ ಏಳು ಮುದ್ದಿನ ಕನ್ನಿ, ಏಳು ಮಂಗಳದಾಯಿ ಋಷಿಯಾಗಲಿ. ಏಳು ಮುತ್ತಿನ ಚಂಡೆ, ಏಳು ಮಲ್ಲಿಗೆ ದಂಡೆ, ಏಳು ಬಣ್ಣದ ಬಿಲ್ಲೆ ಮಾತಾಡಾತಿ. ಚನ್ನವೀರ ಕಣವಿಯವರ ಅದ್ವಿತೀಯ ಸಾಹಿತ್ಯ ಸಾಧನೆಯನ್ನು ಕನ್ನಡ ನಾಡು ಗೌರವಿಸುತ್ತಾ ಬಂದಿದೆ. ಕಣವಿಯವರ ಜೀವಧ್ವನಿ ಕಾವ್ಯ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. 1999 ಕರ್ನಾಟಕ ಸರ್ಕಾರ ಅವರಿಗೆ ಪಂಪ ಪ್ರಶಸ್ತಿ ನೀಡಿ ಗೌರವಿಸಿದೆ. 2002 ಹಂಪಿಯ ಕನ್ನಡ ವಿಶ್ವವಿದ್ಯಾಲಯ ನಾಡೋಜ ಗೌರವವನ್ನು, 2005 ಕರ್ನಾಟಕ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದೆ. ಕವಿ ಸಾಹಿತಿ ನಮ್ಮೊಂದಿಗಿರುವುದೇ ನಮ್ಮೆಲ್ಲರ ಪುಣ್ಯ. ಇವರ ಕವಿತೆಗಳು ಹೀಗೆ ಸದಾ ನಿರಂತರವಾಗಿ ಹರಿಯಲಿ ಎನ್ನುವುದೇ ನಮ್ಮ ಕನ್ನಡ ನಾಡಿನ ಕನ್ನಡಿಗರ ಬಯಕೆ. ಕಣವಿಯವರ ಬಗೆಗಿನ ಆಸಕ್ತಿಯನ್ನು ಕನ್ನಡಿಗರಲ್ಲಿ ಕೆರಳಿಸಿದೆ ಪರಂಪರೆ. ಜಿಎಂ ಹೆಗಡೆ ಬರೆದ ಕವಿ ಕಣವಿ ಪುಸ್ತಕಗಳು
ಅವರು ಕರ್ನಾಟಕ ವಿಶ್ವವಿದ್ಯಾಲಯದ ವ್ಯಾಸಂಗ ವಿಸ್ತರಣೆ ಮತ್ತು ಪ್ರಕಟಣಾ ವಿಭಾಗದ ಕಾರ್ಯದರ್ಶಿಯಾಗಿ ಮುಂದೆ ಪ್ರಸಾರಾಂಗದ ನಿರ್ದೇಶಕರಾಗಿ ನಿವೃತ್ತಿಯಾಗುವವರೆಗೆ ಆಡಳಿತ ಕಾರ್ಯ ನಡೆಸಿದರು. ಪುಸ್ತಕ ಪ್ರಕಟಣೆ, ಗ್ರಾಮಾಂತರ ಪ್ರದೇಶದಲ್ಲಿ ಉಪನ್ಯಾಸ, ಸಾಹಿತ್ಯಕ್ಕೆ ಸಂಬಂಧಿಸಿದ ವಿಶೇಷ ಉಪನ್ಯಾಸ ಏರ್ಪಡಿಸಿ ಜನತೆಗೆ ಜ್ಞಾನ ಹಂಚುವ ಕಾರ್ಯ ಮಾಡಿದರು ಎಂಬ ತಮ್ಮ ಕವಿತೆಯನ್ನು ಓದಿದಾಗ ಸಭಿಕರೆಲ್ಲರೂ ರೋಮಾಂಚನದ ಅನುಭವ ಪಡೆದರು. ಅದು ಕಣವಿಯವರು ಭಾಗವಹಿಸಿದ್ದ ಮೊದಲ ಸಾರ್ವಜನಿಕ ಕವಿತಾ ವಾಚನವಾಗಿತ್ತು. ಶ್ರಾವ್ಯವಾಗಿ ಹಾಡಿ ಮೆಚ್ಚುವುದಿದೆ. 1952 ಶಾಂತಾದೇವಿ ಅವರನ್ನು ಮದುವೆಯಾದ ಕಣವಿಯವರ ದಾಂಪತ್ಯ ಜೀವನ ಇಂದಿಗೂ ಸುಖಕರವಾದುದು. ಸ್ವಾತಂತ್ರ್ಯೋತ್ಸವ ಆಚರಿಸಲು ಕರ್ನಾಟಕ ಕಾಲೇಜಿನ ಮೈದಾನದಲ್ಲಿ ಬೃಹತ್ ಸಭೆ ಸಂಘಟಿತವಾಗಿತ್ತು. ಅಂದು ನಡೆದ ಸಭೆಯಲ್ಲಿ ಕಣವಿಯವರು ಬಂಧದಿಂದ ಬಿಡುಗಡೆ. ಕಣವಿ ನಮ್ಮ ನಾಡಿನ, ನಮ್ಮ ಕನ್ನಡಾಂಬೆಯ ಸುಕುಮಾರರಲ್ಲಿ, ಸುಪುತ್ರರಲ್ಲಿ ಒಬ್ಬರು. ಅವರು 50 ವರ್ಷಗಳ ಸುದೀರ್ಘವಾದ ತಮ್ಮ ಕಾವ್ಯ ಮಾರ್ಗದಲ್ಲಿ ನಡ್ಕೊಂಡು ಬಂದಿದ್ರು ಕೂಡ ಎಲ್ಲೂ ಮಾರ್ಗಾಯಾಸದ ಚಿಹ್ನೆಗಳು ಅವರ ಕಾವ್ಯದಲ್ಲಿ ಕಾಣಿಸಲ್ಲ. ಅದೊಂದು ಭತ್ತದ ತೊರೆ, ಅದರ ಚಿಲುಮೆ ಸದಾ ಉಕ್ಕಿ ಬರ್ತಾ ಇದೆ. ಇವತ್ತು ಬರೆದರೂ ಕೂಡ ಅದರಲ್ಲಿ ಅದೇ ಹೊಸ್ತನ, ಅದೇ ನವರು, ಅದೇ ಸಾಂಗತ್ಯ, ಅದೇ ಸೌಂದರ್ಯ. ಇಂಥ ಕವಿ ಒಂದು ಭಾಷೆಯ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಕಣವಿಯವರು ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿರುವಾಗಲೇ ಭಾರತ ಸ್ವತಂತ್ರ. ಗದಗದಲ್ಲಿರುವಾಗಲೇ ಕಣವಿಯವರು ಸ್ವಾತಂತ್ರ್ಯ ಚಳುವಳಿಯ ಕಾರ್ಯಚಟುವಟಿಕೆಗಳ ಮೂಲಕ ರಾಷ್ಟ್ರೀಯ ಭಾವನೆಗಳನ್ನು ಬೆಳೆಸಿಕೊಂಡಿದ್ದರು. ಕನ್ನಡ ಕಾವ್ಯ ಪರಂಪರೆಯಲ್ಲಿ ಕಣವಿಯವರು ಕವಿಯಾಗಿ ಅನನ್ಯ ಸಾಧನೆ ಮಾಡಿದ್ದಾರೆ. ಸಮಕಾಲೀನ ಸಂವೇದನೆಗಳಿಗೆ ಹೊಸ ಹೊಸ ಅನುಭವಕ್ಕೆ ಕಾವ್ಯ ಶಿಲ್ಪ ನೀಡುವ ಕಲೆಗಾರಿಕೆ ಕಣವಿ ಕವಿತೆಗಳ ವೈಶಿಷ್ಟ್ಯವಾಗಿದೆ. ಕಾವ್ಯಾಕ್ಷಿ, ಭಾವಜೀವಿ, ಆಕಾಶಬುಟ್ಟಿ, ಮಧುಚಂದ್ರ, ದೀಪಧಾರಿ, ಮಣ್ಣಿನ ಮೆರವಣಿಗೆ, ನೆಲಮುಗಿಲು, ಎರಡು ದಡ, ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಬೆಳ್ಳಿ ತೀರಿನ ದಾರಿ, ನಗರದಲ್ಲಿ ನೆರಳು, ಜೀವಧ್ವನಿ, ಕಾರ್ತಿಕದ ಮೋಡ, ಜೀನಿಯ, ಶಿಶಿರದಲ್ಲಿ ಬಂದ ಸ್ನೇಹಿತ, ಬರೆದು ತೀರದ ಬದುಕು, ಈ ಕವಿತಾ ಸಂಕಲನಗಳು ಕಣವಿ ಕಾವ್ಯದ ಜೀವಂತಗತಿಯನ್ನು ಪ್ರಕಟಿಸುತ್ತವೆ. ಅನುಸಂಧಾನ ಗ್ರಂಥ ಅರ್ಪಿಸಲಾಗಿದೆ. ಸಾಹಿತ್ಯ ಸಂಪದ ಕಣವಿ ಮತ್ತು ಆಧುನಿಕ ಕಾವ್ಯ. ಕಣವಿ ಅವರನ್ನು ಕುರಿತು ಗೌರೀಶ ಕಾಯ್ಕಿಣಿ ಅವರ ಚನ್ನವೀರ ಕಣವಿ ಕಾವ್ಯದೃಷ್ಟಿ, ಕಣವಿ ಸಾಹಿತ್ಯ 75 ತುಂಬಿದಾಗ ಕಣವಿಯವರ ಓರಕೆಯವರ ದೃಷ್ಟಿಯಲ್ಲಿ ಕಣವಿಯವರಿಗೊಂದು ವಿಶಿಷ್ಟ ಸ್ಥಾನ. ಅವರ ಕಾವ್ಯ, ಕವಿತೆ, ಬರಹಗಳ ಬಗ್ಗೆ ಎಲ್ಲರಿಗೂ ಗೌರವ, ಪ್ರೀತಿ. ಜಿಎಸ್ ಅಮೂರರವರ ದೃಷ್ಟಿಯಲ್ಲಿ ಅವರಿಗೆ 70 ತುಂಬಿದಾಗ ಮುಖ್ಯದ ಹಾಡು ಕಾವ್ಯಾಭಿನಂದನ ಗ್ರಂಥ ಅರ್ಪಿತವಾಗಿದೆ. ಕಣವಿಯವರನ್ನು ಕಂಡದ್ದು ಹೀಗೆ. ಸುಮಾರು 5 ದಶಕಗಳ ಹಿಂದೆ
ತಮ್ಮ ಕಾವ್ಯ ಜೀವನವನ್ನು ಪ್ರಾರಂಭಿಸಿದ ಕಣವಿಯವರು ಹಲವಾರು ಪ್ರಭಾವಗಳನ್ನು ಅರಗಿಸಿಕೊಂಡು ಬೆಳೆದಿದ್ದಾರೆ. ಅವರ ಮೇಲೆ ಬಹಳಷ್ಟು ಪ್ರಭಾವ ಬೀರಿದ ಕವಿ ಅಂತಂದರೆ ಬೇಂದ್ರೆ ಅವರು. ಕಣವಿಯವರು ತಮ್ಮದೇ ಆದಂಥ ವ್ಯಕ್ತಿತ್ವವನ್ನು, ಕಾವ್ಯ ವ್ಯಕ್ತಿತ್ವವನ್ನು ಮೊದಲಿನಿಂದಲೂ ಗುರುತಿಸಿಕೊಂಡು ಅದನ್ನು ಬೆಳೆಸಿಕೊಂಡು ಬಂದರು. ಕಣವಿಯವರು ಕರ್ನಾಟಕದ ಪ್ರಶ್ನೆ ಬಂದಾಗ ಬಹಳ ಕಠೋರವಾದಂಥ ನಿಲುವುಗಳನ್ನು ತೆಗೆದುಕೊಳ್ಳಬಲ್ಲರು. ಆದರೆ ಅವರ ಕಾವ್ಯವನ್ನು ಇಡಿಯಾಗಿ ನೋಡಿದಾಗ ಎದ್ದು ಕಾಣುವ ಗುಣ ಅಂತಂದರೆ ಈ ವಿನಯ, ಅದನ್ನು ಹಳಸದ ವಿನಯ ಅಂತ ಬೇಂದ್ರೆ ಅವರು ಕರೆದರು. ಕಣವಿಯವರು ಮಾತ್ರ ಮೊದಲಿನಿಂದಲೂ ಚೆಲುವಿನ ಆರಾಧಕರು. ಆ ಚೆಲುವಿಗೆ ಆಕೃತಿಯನ್ನು, ಆ ಚೆಲುವನ್ನು ಗ್ರಹಿಸಿ ಅದಕ್ಕೆ ಸರಿಯಾದಂಥ ಭಾಷೆಯನ್ನು ಶೋಧಿಸಿ ಅದಕ್ಕೆ ಆಕೃತಿ ಕೊಡುವುದರಲ್ಲಿಯೇ ಅವರ ಕಾವ್ಯ ತನ್ನ ಸಾರ್ಥಕತೆಯನ್ನು ಕಂಡುಕೊಳ್ತದೆ. ಚಂಪಳಕ್ಕೂ ಗೌರವ ಗ್ರಂಥ ಅರ್ಪಿಸಲಾಗಿದೆ.